ಆತ್ಮೀಯರೇ, ಇವತ್ತು ಇನ್ನೊಬ್ಬರು ಸಹೋದರಿ ಡಾಕ್ಟರ್ ಸುನಂದ ಮಾಧರ್ ಅವರು ಇವತ್ತು ನಮ್ಮ ಚೌರಿಯವ್ರ ಕುರಿತಾಗೆ ಒಂದೆರಡು ಸದಭಿಪ್ರಾಯಗಳನ್ನು ಅಥವಾ ವಿಮರ್ಶೆಯನ್ನು ಮಾಡೋದಕ್ಕೆ ಬಂದಿದ್ದಾರೆ. ಅವ್ರ ಸ್ವಾಗತ. ತಂಗಿ ಸುನಂದ ಅವರು, ನೀವು ನಮ್ಮ ಚೌರಿಯವರನ್ನ ಯಾವ ದೃಷ್ಟಿಯಿಂದ ನೋಡ್ತೀರಿ? ಒಬ್ಬ ಸಾಹಿತಿಯಾಗಿ ನೋಡ್ತಿರೋ ಅಥವಾ ಒಬ್ಬ ಶಿಕ್ಷಕರಾಗಿ ನೋಡ್ತಿರೋ? ಸರ್, ಒಬ್ಬ ಶಿಕ್ಷಕ ವೃತ್ತಿ ಜೊತೆಗೆ ಒಬ್ಬ ಸಾಹಿತಿ ಯಾವ ರೀತಿ ಹುಟ್ಕೊಳ್ಬೋದು ಅನ್ನೋದನ್ನು ಒಂದು ಅದ್ಭುತ ಪರಿಕಲ್ಪನೆಯಲ್ಲಿ ಅವ್ರನ್ನ ಚೌರಿ ಸರ್ ನಾನು ನೋಡೋಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂತಂದರೆ ಇವತ್ತಿನ ದಿವಸ ಮಕ್ಕಳ ಮನಸ್ಸನ್ನು ಅರಿತುಕೊಳ್ಳೋರು ಭೌತಿಕವಾದಂಥ ಹುಟ್ಟನ್ನು ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಬಿಟ್ಟರೆ ಮುಂದಿನ ಹಂತದಲ್ಲಿ ಆ ಮಕ್ಕಳ ಮನೋಭಾವನೆಯನ್ನು ಅರಿತುಕೊಂಡು ಕಾರ್ಯನಿರ್ವಹಿಸ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ಶಿಕ್ಷಕರು ಮಾತ್ರ ಸರ್. ಆ ನಿಟ್ಟಿನಲ್ಲಿ ಲಕ್ಷ್ಮಣ್ ಚೌರಿಯವರ ಪಾತ್ರ ಏನಿದೆ ಬಹಳ ಅದ್ಭುತವಾದಂಥ ಪಾತ್ರ ಸರ್. ಯಾಕಂದರೆ ನೀವು ವಿಶೇಷವಾಗಿ ಸಹಾಯಕ ಪ್ರಾಧ್ಯಾಪಕರಾದಂಥವ್ರು, ಹೌದು ಸರ್, ದೊಡ್ಡ ಮಕ್ಕಳನ್ನ ನೋಡಿದಂಥವ್ರು, ಹೌದು ಸರ್, ಇವರು ಸಣ್ಣ ಮಕ್ಕಳನ್ನ ತಯಾರು ಮಾಡುವಲ್ಲೇ ಒಂದು ಪ್ರವೀಣರು. ಹೌದು, ಆ ನೆಲೆಯಲ್ಲೇ ನಿಮಗೆ ಇವರು ಒಳ್ಳೆಯ ಮಕ್ಕಳನ್ನ ಅಂದರೆ ಅಪ್ ಟು SSLCವರೆಗೆ ಅಂದರೆ ಅದರ ನಂತರ PUC ಬರುವಂಥ ಮಕ್ಕಳು ಚೆನ್ನಾಗಿ ತಯಾರು ಮಾಡಿಕೊಡ್ತಾರೋ ಅನ್ನೋದು ನಿಮ್ಮ ಭಾವನೆ? ಹೌದು ಸರ್, ಹೌದು. ಮೂಲಭೂತವಾಗಿ ಅವರಿಗೆ ತಾಯಿಯ ನಂತರದಲ್ಲಿ ಸ್ಥಾನವನ್ನು ವಹಿಸ್ಕೊಂಡಿರ್ತಕ್ಕಂಥ ಶಿಕ್ಷಕರು ಏನಿದ್ದಾರೆ ನಾಡಿಗೆ ಪ್ರೈಮರಿ ಶಿಕ್ಷಕರು. ನಾನು ಕೂಡ ಸರ್ ಮೊದಲೇದಾಗಿ 1998 ಇಸ್ವಿಯಲ್ಲಿ ಸರ್ ನವೋದಯ ವಸತಿ ಶಾಲೆ ಬೈಲಂಗಲ್ ಅಲ್ಲೇ ಇದ್ದೆ ಸರ್. 5ನೇ ತರಗತಿ ಮಕ್ಕಳಿಂದ ಅವರ ಮನಸ್ಥಿತಿ ನನಗೆ ಗೊತ್ತೆ ಸರ್. ನಾನು ಈ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿರ್ಬೋದು, ಆದರೆ ಅಲ್ಲಿಂದ ಇರ್ತಕ್ಕಂಥ ಮಕ್ಕಳ ಮನಸ್ಸನ್ನು ಅರಿತುಕೊಂಡೇ ಈ ವೃತ್ತಿಯಲ್ಲಿ ನಾನು ಅವರನ್ನು ಅವರು ಯಾವ್ಯಾವ ರೀತಿಯಂಥ ಬೌದ್ಧಿಕವಾದಂಥ ಮಟ್ಟವನ್ನು ಹೊಂದಿದ್ದಾರೆ ಅನ್ನೋದನ್ನು ನಾನು ಇವರ ಸಾಹಿತ್ಯದಲ್ಲಿ ನೋಡಿದೆ ಸರ್. ಅದು ಇವರು ಸಾಹಿತ್ಯವನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ದೀರಿ? ಅಭ್ಯಾಸ ಮಾಡಿದ್ದೀವಿ ಸರ್, ಮಾಡಿದ್ದೀವಿ ಸರ್. ಅವರು ಇಟ್ಟಿರ್ತಕ್ಕಂಥ ಸಾಹಿತ್ಯ ನಮ್ಮ ಗೋಕಾವಿನಾಡಿನಲ್ಲಿ ಅವರು ಇಟ್ಟಿರ್ತಕ್ಕಂಥ ಒಂದು ಹೆಜ್ಜೆ ಏನಿದೆ ಸರ್, ಕ್ರಾಂತಿಕಾರಕ ಹೆಜ್ಜೆ, ಬಹಳ ಅಪರೂಪದಲ್ಲಿ ಅಪರೂಪವಾಗಿರ್ತಕ್ಕಂಥದ್ದು ಸರ್. ಯಾಕಂದ್ರೆ ಒತ್ತಕ್ಷರಗಳು ಇಲ್ಲದೆ ನನ್ನ ಬರೀದು ಅಂದ್ರೆ ಬಹಳ ಸವಾಲಿನ ಕೆಲಸ ಸರ್. ಬಹಳ ಕನ್ನಡದಲ್ಲಿ ಮಾಡಿದವರು ಬಹಳ ಕಷ್ಟದ ಕೆಲಸ ಸರ್, ಊಹಿಸಲು ಕೂಡ ಕಷ್ಟ ಸಾಧ್ಯ ಸರ್. ಆಮೇಲೆ ಅಚ್ಚ ಕನ್ನಡದಲ್ಲಿ ಬಂದಿರತಕ್ಕಂಥ ಅಂಡೆಯನ್ನವರು ನೋಡಿದ್ರು, ಅವರು ಕೂಡ ನಾನು ಬರೆದಿದ್ರು ಈ ರೀತಿಯಾಗಿ ಒತ್ತಕ್ಷರಗಳು ಇಲ್ಲದೆ ನನ್ನನ್ನು ಮಾಡೋದು ಬಹಳ ಒಂದು ದೊಡ್ಡ ಸವಾಲು, ಅದು ಇಂಥ ಸವಾಲಲ್ಲ, ದೊಡ್ಡ ಸವಾಲು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥವ್ರು ಅಂಡೆಯ ಆಗಿರ್ಬೋದು, BM ಶ್ರೀಕಂಠಯ್ಯನವ್ರು ಆಗಿರ್ಬೋದು ಸರ್. ಅವರನ್ನು ಮಾರ್ಗದರ್ಶನದಲ್ಲಿ ಅವರನ್ನು ತಾವು ಸ್ಫೂರ್ತಿಯ ಸೆಲೆಯಾಗಿಟ್ಟುಕೊಂಡು ಇವರು ಮುಂದುವರೆದಿದ್ದಾರಲ್ಲ ಸರ್. ನಾವು ಶ್ರೀಕಂಠಯ್ಯನವ್ರ ಬಗ್ಗೆ ಓದಿದ್ದೀವಿ ಸರ್, ಅಂಡಯ್ಯವ್ರ ಕವಿಗಳ ಒಂದು ಸಂಪೂರ್ಣ ಚರಿತ್ರೆಯನ್ನು ಓದಿದೆ, ಅವರ ಸಾಹಿತ್ಯ ಕ್ಷೇತ್ರದ ಮಜಲುಗಳನ್ನು ನೋಡಿದ್ದೇವೆ. ಆದರೆ ನಮಗೆ ಒಂದು ಸಾರಿಯನ್ನು ಕೂಡ ಊಹೆಯನ್ನು ಮಾಡಲಿಲ್ಲ ನಾವು ಹೀಗೆ ಮಾಡ್ಬೋದು ಅಂತ. ಆದರೆ ಅಂಥ ಒಂದು ಕ್ರಾಂತಿಕಾರಕ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥವ್ರು ಮೊದಲಿಗರು ಲಕ್ಷ್ಮಣ್ ಚೌರಿ ಸರ್. ಈಗ ನಿಮ್ಮ ಜೀವನದಲ್ಲೇ ಮಕ್ಕಳಿಗೆ ಕಲಿಸೋದಕ್ಕೆ ತೊಂದರೆ ಆದಂಥ ಅಥವಾ ಹೋಗಿ ಮುಟ್ಟಲಿಕ್ಕೆ ಆಗಲಾದಂಥ ಸ್ಥಿತಿಯನ್ನು ನೀವು ಎಂದಾದರೂ ಅನುಭವಿಸಿದ್ದೀರಾ? ಮಕ್ಕಳ ಮನಸ್ಥಿತಿ ಅಂದರೆ ಸರ್, ಒಂದು ತರಗತಿನಲ್ಲಿ ಉದಾಹರಣೆಗೆ 40 ಮಕ್ಕಳಂತ ಅದು ಶೈಕ್ಷಣಿಕ ಮನೋವೈಜ್ಞಾನದಲ್ಲೇ ಇದೆ ಸರ್. ಇವತ್ತಿಂದ ಪರಿಸ್ಥಿತಿ ನೋಡಿದರೆ ಅದು ಡಬಲ್ ತ್ರಿಬಲ್ ಇದೆ ಸರ್. ಒಬ್ಬ ಶಿಕ್ಷಕರಿಗೆ 1:40 ಇತ್ತು, ಆದರೆ ಇವತ್ತು 1:100 ಅಬೋವನೇ ಇದೆ ಸರ್. ಮುಟ್ಟದು ಅಂದಾಗ ಅಲ್ಲಿ 3 ರೀತಿಯಂಥ ಮಕ್ಕಳನ್ನು ನಾವು ಅಲ್ಲಿ ಊಹೆ ಮಾಡ್ಕೊಳ್ತೀವಿ ಸರ್. ಅವರ ಒಂದು ವರ್ತನೆಯ ಮೇಲೆ, ಅವರು ಸ್ಪಂದಿಸ್ತಕ್ಕಂಥ ರೀತಿ ಮೇಲೆ, ಅವರ ಬೌದ್ಧಿಕ ಮಟ್ಟದ ಆಧಾರದ ಮೇಲೆ ನಾವೇನು ಮಾಡ್ತೀವಿ ಸರ್, 3 ರೀತಿಯಂಥ ವಿದ್ಯಾರ್ಥಿಗಳನ್ನ ಹಂತವಂತವಾಗಿ ಮಾಡ್ತೀವಿ ಸರ್. ಆದರೆ ಒಂದು ದಿವಸನೂ ಅವ್ರಿಗೆ ನಮ್ಮನ್ನು 3 ಹಂತ ಮಾಡಿದ್ದಾರೆ. ಇವರು 1ನೇ ಹಂತದ ಮಕ್ಕಳು ರನ್ನಿಂಗ್ ಫಾಸ್ಟ್ ಇರುತ್ತೆ, 2ನೇ ಹಂತದ ಮಕ್ಕಳು ಇವ್ರಿಗೆ ಸ್ವಲ್ಪ ಪುಷ್ ಮಾಡಬೇಕು, 3ನೇ ಹಂತದ ಮಕ್ಕಳಿದ್ದಾರೆ ಅವ್ರಿಗೆ ನಾವು ಜೊತೆಗೆ ಇರಬೇಕಂತಕ್ಕಂಥದ್ದನ್ನು ಅವ್ರಿಗೆ ಗೊತ್ತಾಗದ ರೀತಿಯಲ್ಲಿ ಅವ್ರು ಬೆನ್ನು ಹತ್ತಿವಲ್ಲ ಸರ್. ಆ ದಿಸೆಯಲ್ಲಿ ನಮ್ಮ ಚೌರಿಯವರು ಬಹಳ, ಹೌದು ಸರ್, ಹೌದು ಅನ್ನಿಸ್ತೀವಿ ಸರ್, ಹೌದು. ಸಾಹಿತ್ಯದ ಮಜಲುಗಳನ್ನ ನೋಡಿದಾಗ ಅವ್ರು ಬರ್ತಿರ್ತಕ್ಕಂಥ ಹೊಂಗನಸು ಒಂದು ಕವಿ ಕವನದಲ್ಲಿ ಸರ್ ಬಹಳ ನೀಟಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದಾರೆ ಸರ್. ಮತ್ತಿನ್ನು ತಮಗೆ ಅವರಲ್ಲಿರುತ್ತಿರುವಂಥ ಏನಾದರೂ ಒಂದು ಸೆಕೆಂಡ್ ಹ್ಯಾಂಡ್ ಅಂತೀವಿ, ಒಂದು ಹೇಳಲಾರಂಥ ಏನಾದರೂ ವ್ಯಕ್ತಿತ್ವ ನೀವು ಕಂಡಿದ್ದೀರ ಇನ್ನೇವರಿಗೆ ಹೇಳಲಾರಂಥದ್ದು? ಅವರು ಬಹಳ ಮಾನವೀಯತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಸರ್, ಲಕ್ಷ್ಮಣ್ ಚೌರಿಯವರು. ನಾವು ಸಾಹಿತಿಯಾಗಿ ಅಷ್ಟೇ ನೋಡಿದ್ದೀವಿ ಸರ್, ಅವರೊಬ್ಬರು ಶಿಕ್ಷಕರಾಗಿ ಅಷ್ಟೇ ನಮಗೆ ಗೊತ್ತು. ಯಾಕಂತಂದ್ರೆ ಅವರು ಮುಖ್ಯೋಪಾಧ್ಯಾಯರ ಹುದ್ದೆಯಲ್ಲಿ ಇದ್ದಂಥವ್ರು. ಮುಖ್ಯೋಪಾಧ್ಯಾಯ ಒಬ್ಬ
ಇವತ್ತು ಅವ್ರು ಬಂದಂಥ ಮಿಸ್ಸಸ್ ಅವರನ್ನು ಒಂದು ಹೂವಿನಲ್ಲಿ ಹಿಡ್ಕೊಂಡಂಗೆ ಬಂದ್ಬಿಟ್ಟಿದ್ದಾರೆ. ಅವ್ರು ಎಂದೂ ನಾನು ನೋಡಿದಂಗೆ ಅವರನ್ನು ಒಂದು ಕಂಡಂಥ ಅದ್ಭುತ ಅಂದರೆ ಹೆಣ್ಮಕ್ಕಳಪ್ಪ ಅನ್ನೋದನ್ನು ಕೇವಲ ಹೆಂಡತಿ ಅಂತ ನೋಡಲಿಲ್ಲ ಅನ್ನುವಂಥ ತಾಯಿ ರೀತಿಯಲ್ಲಿ ನೋಡ್ಕೊಂಡ್ಬಂದಿದ್ದಾರೆ. ಇವತ್ತು ಪಾಪ ಅವರು ಆರೋಗ್ಯ ತಪ್ಪಿದ್ರು ಸಹಿತ ಅವ್ರನ್ನ ಇನ್ನೂ ಇವತ್ತಿದೆ ನಮ್ಮ ಮಗು ಹಿಡ್ಕೊಂಡಂಗೆ ಹೋಗೋದನ್ನು ನಾವು ನೋಡಿದ್ದೀವಿ ಸರ್. ಮಾನವೀಯತೆಯನ್ನು ಗುಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಯಲ್ಲಿ ಮಾತ್ರ ಇದನ್ನು ಕಾಣೋದಕ್ಕೆ ಸಾಧ್ಯ ಸರ್. ಮಾನವೀಯತೆಯ ಪ್ರತಿರೂಪನ ಲಕ್ಷ್ಮಣ್ ಚೌರಿ ಬಂದ್ರಿ, ನಿಮಗೆ ಅನಿಸಿದ ಮಾತುಗಳನ್ನು ಚೌರ್ಯರ ಕುರಿತಾಗಿ ಹೇಳಿದ್ರಿ, ಜೊತೆಗೆ ಅವರನ್ನ ಆಳವಾಗಿ ಅಭ್ಯಾಸ ಮಾಡಿದ ಶಬ್ದಗಳು ನಿಮ್ಮಲ್ಲಿಂದ ಬಂದು ಬಹಳ ಸಂತೋಷ ರೀ. ನಿಮಗೆ ಧನ್ಯವಾದಗಳು, ತುಂಬಾ ಧನ್ಯವಾದಗಳು ಸರ್. ಫ್ಯೂಚರ್ ಕಲಾಂ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಅವ್ರಿಗೆಲ್ಲ ದತ್ತಿ ಪ್ರಶಸ್ತಿಗಳು ಹಲವಾರು ಪ್ರಶಸ್ತಿಗಳು ಬಂದಿದೆ ಸರ್. ಹೇಳ್ತಾ ಹೋದ್ರೆ ಸಮಯ ಸಾಲೋದಿಲ್ಲ. ಅಷ್ಟೊಂದು ಪ್ರಶಸ್ತಿಗಳು ಬಂದರೂ ಕೂಡ ಇನ್ನೂ ಕೆಲವೊಂದು ಪ್ರಶಸ್ತಿಗಳು ಅವ್ರನ್ನ ಅರಸಿ ಬರಲಿ ಅಂತ ಆಶಿಸ್ತೇನೆ ಸರ್. ಅವ್ರಿಗೆ ಆ ಭಗವಂತ ಈ ಗೋಕಾವಿನಾಡಿಗೆ ಎತ್ತನ ಮಹಾಮರ ಎತ್ತನಕ್ಕೆ ಹೋಗಿಲ್ಲೇ ಅಂಥೇಳಿ ಎಲ್ಲಿ ರಾಯಭಾಗ ಸರ್ ಕುಡಚಿ ಸರ್ ಗೋಕಾವಿನಾಡಿನ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿರ್ತಕ್ಕಂಥ ಕೀರ್ತಿ ಲಕ್ಷ್ಮಣ್ ಚೌರಿ ಅವ್ರಿಗೆ ಸಲ್ತಾ ಇದೆ ಸರ್. ಅವ್ರಿಗೆ ಆ ಭಗವಂತ ಆಯಸ್ ಅವ್ರಿಗೆ ಬಗ್ಗೆ ಕೊಡಲಿ. ಮತ್ತು ಇನ್ನಷ್ಟು ಈ ಗೋಕಾವಿನಾಡಿನ ಸಾಹಿತ್ಯ ಅಂತಷ್ಟೇ ನಾನು ಅದನ್ನು ಮೆನ್ಷನ್ ಮಾಡೋದಿಲ್ಲ. ನಮ್ಮ ಇಡೀ ನಾಡಿನ ಸಾಹಿತ್ಯ ಕ್ಷೇತ್ರಕ್ಕೆ ಇನ್ನಿಷ್ಟು ಅವರಿಂದ ಸಾಹಿತ್ಯ ಕೃಷಿ ಆಗಲಿ ಅಂತ ಆಶಿಸ್ತಾ ಆ ಭಗವಂತ ಅವ್ರಿಗೆ ಆಯಸ್ ಅವ್ರಿಗೆ ಬಗ್ಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್.